ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಿಮಗೆಲ್ಲರಿಗೂ. ಸೊ ಏನು ರೆಸಿಪಿ ಅಂದರೆ, ಮಂಗಳೂರು ಸ್ಟೈಲಲ್ಲಿ ನಾವು ಗೋಳಿ ಬಜ್ಜಿ ಮಾಡುವಂತಹ ವಿಧಾನ. ಸೊ ಮಂಗಳೂರು ಸ್ಟೈಲ್ ಗೋಳಿ ಬಜ್ಜಿ ತುಂಬಾ ಫೇಮಸ್ಸು ಅಲ್ಲಿ. ಸೊ ಅದನ್ನು ನಾವು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಆಗ ನನ್ನ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಬನ್ನಿ, ಇವತ್ತು ನಾವು ಮಂಗಳೂರು ಸ್ಟೈಲ್ ಗೋಳಿ ಬಜ್ಜಿ ಮಾಡುವಂತಹ ವಿಧಾನವನ್ನು ನೋಡೋಣ. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ಹಾಗೆ ಒಂದು ಮೆಜರ್ಮೆಂಟ್ ಕಪ್ಪು ಇದಕ್ಕೆ ಅಳತೆಗೆ ಬೇಕಾಗುತ್ತೆ. ಸೊ ಯಾವುದೇ ಕಪ್ ಆದರೂ ತೊಗೊಳ್ಳಿ, ಆ ಒಂದು ಮೆಜರ್ಮೆಂಟಿಗೆ ಇಟ್ಕೊಳ್ಳಿ. ಸೊ ಅದರ ಮೆಜರ್ಮೆಂಟ್ ಪ್ರಕಾರ ನೀವು ಯೂಸ್ ಮಾಡಿದ್ರೆ ಥಿಂಗ್ಸ್ನ ತುಂಬ ಚೆನ್ನಾಗಿ ಬರುತ್ತೆ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಸೊ ಮಿಕ್ಸಿಂಗ್ ಬೌಲಿಗೆ ನಾನು ಇಲ್ಲಿ ಸುಮಾರು ಒಂದು 4 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಸೊ ನಾನು ಅಳತೆ ಪ್ರಕಾರ ನೋಡ್ಕೊಂಡು ಹಾಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ನೋಡಿ, ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 4 ಸ್ಪೂನ್ ಆಗೋಷ್ಟು ತೊಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 1/4 ಬೌಲ್ ಆಗುವಷ್ಟು ಮೊಸರು. ಸೊ ಈ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ. ನೀವು ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ನೀಟಾಗಿ ಫಸ್ಟು ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಮಿಕ್ಸ್ ಮಾಡಿದಾಗ ಅದು ಸಕ್ಕರೆ ಏನಿರುತ್ತೋ ಸೊ ಅದು ಪೂರ್ತಿ ನೀಟಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ನನಗೆ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ, ನೋಡ್ತಾ ಇದ್ದೀರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಇದೇ ಥರ ಮಿಕ್ಸ್ ಮಾಡಬೇಕು. ಸೊ ಸಾಫ್ಟಾಗಿ ಬರಬೇಕು ಗೋಳಿ ಬಜ್ಜಿ ಅಂದರೆ ತುಂಬ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಈ ಥರ ಸಾಫ್ಟಾಗಿ ಆವಾಗ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅದಾದ ನಂತರ ನೋಡಿ, ನಾನು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಶುಂಠಿನ ಬೇಕಿದ್ದರೆ ತುರಿದು ಕೂಡ ಹಾಕ್ಬೋದು. ಹಾಗೆ ಇದಕ್ಕೆ ಕೊತ್ತಂಬರಿ ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ನೋಡಿ, ಇವಾಗ ಒಂದು ಸ್ಪೂನ್ ಸಹಾಯದಿಂದ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಅದನ್ನು. ಅದಾದ ನಂತರ ಒಂದು ಪ್ಯಾನಿಗೆ ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಅಡುಗೆ ಆಯಿಲ್ ಈಗ ಬಿಸಿಯಾಗಲಿ. ಸ್ವಲ್ಪ ಬಿಸಿಯಾದ ನಂತರ ನೋಡಿ, ಈ ಥರ ಸೈಡಿಂದ ತೆಗೆದು ಸ್ವಲ್ಪ ನೀರನ್ನ ಕೈ ಒದ್ದೆ ಮಾಡಿಕೊಂಡು ತಗೊಳ್ಳಿ. ಆಗ ಕೈಗೆ ಅಂಟಲ್ಲ ಮೈದಾ ಹಿಟ್ಟು. ಸೊ ನೋಡ್ತಾ ಇದ್ದೀರಲ್ಲ, ಈಗ ನೋಡಿ ಈ ಥರ ನಾವು ರೌಂಡ್ ರೌಂಡ್ಗೆ ಮಾಡಿ ಹಾಕಬೇಕು ಎಣ್ಣೆಯಲ್ಲಿ. ಸೊ ಡೀಪ್ ಫ್ರೈ ಮಾಡಬೇಕು. ಸ್ಟೌವ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಿಧಾನಕ್ಕೆ ಇದನ್ನು ಒಂದು ಸೈಡ್ ಆದ ನಂತರ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ, ಎರಡು ಸೈಡ್ನ ಬೇಯಿಸ್ಕೊಳ್ಳೋಣ. ಓಕೆ, ನೋಡಿ ಹೀಗೆ ನಿಧಾನಕ್ಕೆ ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಎರಡೂ ಕೂಡ ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಸೊ ಗೋಲ್ಡನ್ ಕಲರ್ ಆದರೆ ಸಾಕಾಗುತ್ತೆ, ನೋಡ್ತಾ ಇದ್ದೀರಲ್ಲ. ಈಗ ನೋಡಿ, ಮಂಗಳೂರು ಸ್ಟೈಲ್ ಗೋಳಿ ಬಜ್ಜಿ ಎಷ್ಟು ಸಿಂಪಲಾಗಿ ಮಾಡ್ಬೋದು, ತುಂಬ ಈಸಿಯಾಗಿ ಮಾಡುವಂಥದ್ದು. ಫೈನಲಾಗಿ ಮಂಗಳೂರು ಸ್ಟೈಲ್ ಗೋಳಿ ಬಜ್ಜಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ತಪ್ಪದೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋ ನೋಡಿದಾಗ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.